ಶಕರೆ ವೆಲ್ಕಮ್ ಬ್ಯಾಕ್ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ಹೊಂದಿರತಕ್ಕಂತ ಜನ ಸಾಮಾನ್ಯರಿಗೆ ಬಿಗ್ ಶಾಕಿಂಗ್ ಸುದ್ದಿ ಒಂದನ್ನ ನೀಡಿದೆ. ಹೌದು, ಅಧಿಕೃತವಾಗಿ ರಾಜ್ಯದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡಲಿಕ್ಕೆ ಆದೇಶವನ್ನ ಕೊಡಲಾಗಿದ್ದು ಇದು ಈ ಕ್ಷಣದ ಶಾಕಿಂಗ್ ಸುದ್ದಿಯಾಗಿದೆ. ಏನಿದು ಮಾಹಿತಿ ಎಂಬುದರ ಕುರಿತು ಕಂಪ್ಲೀಟ್ ಆಗಿ ತಿಳಿಸಿ ಕೊಡ್ತೀವಿ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಜ್ಯದಲ್ಲಿ 10 ಲಕ್ಷ ಸಮೀಪ ಅಕ್ರಮ ರೇಷನ್ ಕಾರ್ಡ್ಗಳು ಹೊಂದಿದ್ದಾವೆ. ಈ ಹಿಂದಿನ ವರ್ಷ 2021ರಲ್ಲಿ ರಾಜ್ಯದಲ್ಲಿ 5 ಲಕ್ಷದವರೆಗೆ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡುಗಳನ್ನು ರದ್ದುಪಡಿಸಲಾಗಿತ್ತು. ಇದೀಗ ಈ 2022ರಲ್ಲಿ ಅಕ್ರಮವಾಗಿ ಅಂದರೆ ಸರಕಾರಿ ನೌಕರಿಯಲ್ಲಿ ಕೆಲಸ ಕಾರ್ಯ ಮಾಡುತ್ತಿರುವ ಕುಟುಂಬದವರು, ಶ್ರೀಮಂತರಾಗಿದ್ದು 5 ಎಕರೆಯಗಿಂತ ಹೆಚ್ಚು ಜಮೀನು ಹೊಂದಿದವರು, ಫೋರ್ ವೀಲರ್ ವಾಹನ ಅಂದರೆ ಕಾರು ಲಾರಿ ಸೇರಿದಂತೆ ಫೋರ್ ವೀಲರ್ಗೆ ಸಂಬಂಧಪಡುವ ವಾಹನಗಳನ್ನ ಮನೆಯ ಮುಂದೆ ಹೊಂದಿದ್ದು ಅವರ ವಾರ್ಷಿಕ ಆದಾಯವು 1,20,000 ಮೇಲ್ಪಟ್ಟಿದ್ದು ಇಂಥವರು ಬಿಪಿಎಲ್ ಕಾರ್ಡುಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಬಡವರಿಗೆ ಸಿಗಬೇಕಾದಂತಹ ಎಲ್ಲ ಸೇವೆಗಳನ್ನು ಶ್ರೀಮಂತರು ಪಡೆದುಕೊಳ್ಳುತ್ತಿದ್ದು ಇದೀಗ ಸರ್ಕಾರಕ್ಕೆ ಗಮನಕ್ಕೆ ಬಂದಿದ್ದು ಅಂಥವರ ರೇಷನ್ ಕಾರ್ಡುಗಳನ್ನು ರದ್ದುಪಡಿಸಲಿಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ನಿಮ್ಮ ಸಮೀಪ ಇರುವ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಈ KYCಯನ್ನು ದೃಢೀಕರಿಸುವ ಮೂಲಕ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇದೆ ಅಥವಾ ಇಲ್ವಾ ಎಂಬುದರ ಕುರಿತು ದೃಢೀಕರಿಸಿಕೊಳ್ಳಿ. ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ಎಲ್ಲರಿಗೂ ಮರೆಯದೆ ಶೇರ್ ಮಾಡಿ. ಥ್ಯಾಂಕ್ ಯು.